ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ರಾಜರುಚಿಗೆ ಸ್ವಾಗತ ನಮ್ಮ ಕಡೆ ನಾಷ್ಟಕ್ಕೆ ಏನು ಕೊರತೆ ಇಲ್ಲ ಬೆಳಗಿನ ತಿಂಡಿಗೆ ಆಮೇಲೆ ಚಹಾ ಟೈಮ್ಕ ಭಾಳ ನಮನಿ ವೆರೈಟಿ ವೆರೈಟಿ ನಾಷ್ಟಗಳು ರೆಡಿ ಆಗ್ತಿರ್ತಾವೆ ಅಂಥ ನಾಷ್ಟ ಒಂದು ಇವತ್ತು ನಿಮ್ಮ ಮುಂದಿನ ತೊಗೊಂಬರಾಕತ್ತಿದ್ದೀನಿ ನೋಡ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಏನೈತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಬರೋ ಬೆಲ್ಲ ಗಂಟಿನ ಹೊಡೆಯೋದು ಮಾತ್ರ ಮರಿಬೇಡ್ರಿ ಇದಕ್ಕೆ ನಾವು ಒಂದು ನಾಲ್ಕೈದು ಉಳ್ಳಾಗಡ್ಡಿ ತೊಗೊಂಡಿದ್ದೀವಿ ಅವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿವ್ರ ಸಣ್ಣ ಅದಕ್ಕೆ ಅರಿಶಿನ ಪುಡಿ ತೊಗೊಂಡಿದ್ದೀವಿ ಆಮೇಲೆ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಆಮೇಲೆ ಒಗ್ಗರಣೆಗೆ ಜೀರಿಗೆ ಆಮೇಲೆ ಸಾಸಿವೆ ರುಚಿ ಹೆಚ್ಚಿ ಕೊಡ್ಲಂಥೇಳಿ ಒಂದು ನಿಂಬೆಹನ್ನ ತೊಗೊಂಡಿದ್ವಿ ಆಮೇಲೆ ಇದಕ್ಕೆ ಪುಟಾಣಿ ಪುಡಿಬೇಕು ಪುಟಾಣಿ ಅದಕ್ಕೆ ತೊಗೊಂಡೀವಿ ಈಗ ನಾವು ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಆಮೇಲೆ ಕರಿಬೇವ ಟೊಮೆಟೊ ಕೊತ್ತಂಬರಿ ಎಲ್ಲನೂ ಪದ್ದಸೀರಿ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ ಒಂದು ಪ್ಲೇಟ್ನೊಳಗೆ ಮಸ್ತ್ ಪಕ್ಕಿ ಇಲ್ಲೇ ಹಿನ್ಗಡ್ರಿ ಏನು ಸಲ ನೋಟ್ ಮಾಡ್ಕೊಂಬಿಡ್ರಿ ಇನ್ನೊಂದು ಸಲ ನೋಡಿಬಿಡ್ರಿ ಈಗ ನಾವು ಒಂದು ಸೇರಾಗುವಷ್ಟು ಚುರುಮುರಿ ರೀ ನಮ್ಮ ಕಡೆ ಚುರ್ಮುರಿ ಅಂತಾರೆ ಆ ಕಡೆ ಎಲ್ಲ ಮಂಡಕ್ಕಿ ಅಂತಾರೆ ಚುರ್ಮುರಿ ತೊಗೊಂಡೆ ಅವನ್ನ ನೆನೆಸಿ ಅವನ್ನ ನೀರು ಬಸದ್ ಇಟ್ಟಿವಿ ಒಂದು ಪ್ಯಾನ್ ತಗೊಂಡು ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೆ ಸಾಸಿವೆ ಹಾಕಿವಿ ಆಮೇಲೆ ಈಗ ಜೀರಿಗೆ ಹಾಕಕತ್ತೀವಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಿದ್ದ ನಾವು ಏನು ಮಾಡತ್ತವ ಅಂತೇಳಿ ನಿಮ್ಗೆ ಗೊತ್ತಾಗಿರ್ಬೋದು ಈಗಾಗಲೇ ಈಗ ನಾವು ಮಾಡಕತ್ತಿದ್ದೇವೆ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ಚುರ್ಮುರಿ ಸುಸಲ ಮಾಡಕತ್ತಿದ್ದೀವ್ರಿ ನಾವು ಈಗ ಮೆಣಸಿನ್ಕಾಯಿ ಹಾಕಿದ್ ನೋಡ್ರಿ ಮೆಣಸಿನ್ಕಾಯಿ ಆದ ಕೂಡಲೇ ಕರಿಬೇವು ಇವ ಎಣ್ಣೆ ಒಳಗೆ ಎಷ್ಟು ಫ್ರೈ ಆಗ್ತಾವಲ್ಲ ರೀ ಅಷ್ಟು ಟೇಸ್ಟ್ ಭಾಳ ಚಲೋ ಬರ್ತೈತಿ ಈಗ ಉಳ್ಳಾಗಡ್ಡೆ ಹಾಕಿದ್ ನೋಡ್ರಿ ಉಳ್ಳಾಗಡ್ಡಿ ಹೆಂಗೆ ಬೇಯಿಸ್ಬೇಕಪ್ಪ ಅಂದ್ರೆ ಈ ಎಣ್ಣೆ ಒಳಗೆ ಒಗ್ಗರಣೆಗೆ ಹೊಂಬಣ್ಣ ಬರೋ ತನಕ ಬೇಯಿಸ್ಬೇಕ್ರಿ ಅಂದರೆ ಗೋಲ್ಡನ್ ಬ್ರೌನ್ ಅಂತಾರ ಬಂಗಾರ ಬಣ್ಣ ಬರೋ ತನಕ ಬೇಯಿಸ್ಬೇಕು ಈ ಹಸಿ ವಾಸನೆ ಎಲ್ಲ ಉಳ್ಳಾಗಡ್ಡಿ ಹೋಗಬೇಕು ಸ್ವಲ್ಪ ಉಳ್ಳಾಗಡ್ಡಿ ಮೆತ್ತಗಾಗ್ತವೆ ಆವಾಗ ರುಚಿ ಅದು ಈ ಚುರುಮುರಿ ಸುಸ್ಲಾಕ ನೀವು ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಏನಂತಿರಲ್ಲ ಅದು ಎಷ್ಟು ಜಾಸ್ತಿ ಇರ್ತೈತಿ ಅಷ್ಟು ಚಲೋ ಆಗ್ತೈತಿ ಈಗ ನಾವು ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದವಲ್ಲ ಅದಕ್ಕೆ ನಾವು ಇದಕ್ಕೆ ಆ್ಯಡ್ ಮಾಡತ್ತೀವಿ ರೀ ಟೊಮೆಟೊ ಹಾಕಿದ ಕೂಡಲೇ ಸ್ವಲ್ಪ ಟೊಮೆಟೊ ನೀರು ಬಿಡ್ತಿತ್ತು ನೀರು ಬಿಡೋದ್ರಿಂದ ಉಳ್ಳಾಗಡ್ಡೆ ಎಲ್ಲ ಮೆತ್ತಗಾಗಿ ಬಿಡ್ತಾವೆ ಚಲೋ ಬೇಯ್ತಾವ ಈಗ ನಾವು ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ರೀ ಅರಿಶಿನ ಪುಡಿ ಅಂತೂ ಬೇಕಾ ಬೇಕು ಅರಿಶಿನ ಪುಡಿ ಇದ್ರೆ ಕಲರ ಭಾಳ ಚಲೋ ಆಕತಿ ಇನ್ನೊಂದು ನಿಮಗೆ ಟಿಪ್ಸ್ ಹೇಳ್ದ ನೆನಪಿಟ್ಕೋರಿ ಚುರುಮುರಿಗೆ ಉಪ್ಪು ಇರ್ತಾವೆ ನಮ್ಮ ಕಡೆ ಎಲ್ಲ ಉಪ್ಪಿದ್ದದ್ದು ಚುರ್ಮುರಿ ಇರ್ತಾವೆ ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕಿರಿ ನೀವು ಉಪ್ಪಿಲ್ಲ ಅಂತೇಳಿ ಜಾಸ್ತಿ ಹಾಕಿದ್ರೆ ಉಪ್ಪು ಜಾಸ್ತಿ ಆಗ್ತೈತಿ ಅದಕ್ಕೆ ಉಪ್ಪು ಪ್ರಮಾಣ ನೋಡ್ಕೊಂಡು ಹಾಕಿರಿ ಈಗ ನಾವು ಉಪ್ಪು ಹಾಕಿಬಿಟ್ಟೀವಿ ಒಗ್ಗರಣೆ ನೋಡ್ರಿ ಹೆಂಗೆ ಕಲರ್ಫುಲ್ ಆಗ್ತದ ಈಗ ತೋಷಿದಂಥ ಚುರುಮುರಿ ಏನಿತ್ತಲ್ಲ ಚುರುಮುರಿ ಮಂಡಕ್ಕಿ ಅದನ್ನೆಲ್ಲ ಒಗ್ಗರಣೆಗೆ ಸೇರಿಸಿಬಿಟ್ಟು ನೋಡ್ರಿ ಸಮಾಧಾನೆ ಅದನ್ನು ಮಿಕ್ಸ್ ಮಾಡಿದ್ರಿ ಹಿಂಗೆ ಮಿಕ್ಸ್ ಮಾಡಿ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕತ್ತಿದ್ದೇವ್ರಿ ಕೊತ್ತಂಬರಿ ಸೊಪ್ಪು ಹಾಕಿದ ಕೂಡಲೇ ಪುಟಾಣಿ ತೋರಿಸಿದ್ನಲ್ಲ ಪುಟಾಣಿ ಚಟ್ನಿ ಮಾಡ್ಕೊಂಡಿವ ನಾವು ಆ ಪುಟಾಣಿ ಚಟ್ನಿ ರೀ ಪುಟಾಣಿ ಚಟ್ನಿ ಹಾಕೋದ್ರಿಂದ ಅದಕ್ಕೆ ಹಿಂಗೆ ರುಚಿ ಬರ್ತಿತ್ತಲ್ಲ ಅದು ತಿಂದು ನೋಡ್ಬೇಕ್ರಿ ಅವಾಗ ಅದ್ರ ಮಜಾಗ ಮಸ್ತಂದ್ರೆ ಮಸ್ತ್ ಆಕತಿ ಒಂದು ಪ್ಲೇಟ್ ತಿಂದ್ರೆ ಮತ್ತೊಂದು ಪ್ಲೇಟ್ ಇನ್ನೊಂದು ಪ್ಲೇಟ್ ಕೊಡ್ರಿ ಅನ್ಬೇಕು ಅಷ್ಟು ಚಂದ ಆಕೈತಿ ನಿಮ್ಮ ಕಡೆ ಯಾವ್ದಾರು ಒಂದು ಮಸಾಲೆ ಇತ್ತಂದ್ರೆ ಒಂದು ಮಸಾಲೆ ಒಂದು ಅರ್ಧ ಚಮಚೆ ಮಸಾಲೆ ಹಾಕ್ಬಿಡ್ರಿ ಭಾಜಿ ಮಸಾಲ ಹಣರಿ ಸಾಂಬಾರು ಮಸಾಲ ಹಣ್ಣಿರಿ ಗರಂ ಮಸಾಲ ಹಣಿರಿ ಸ್ವಲ್ಪ ರುಚಿ ಡಬಲ್ ರೀ ಇಮ್ಮಡಿ ಆಕೈತಿ ಅದ್ರ ಸಲುವಾಗಿ ಒಂದು ಯಾವ್ದಾರು ಒಂದು ಚಿಟಿಕೆ ಸಾಂಬಾರು ಹಾಕ್ಬಿಡ್ರಿ ಈಗ ನಾವು ನಿಂಬೆ ರಸ ಹಾಕತಿದೀವಿ ರೀ ನಿಂಬೆ ರಸ ಹಾಕಿ ತಂದ್ರೆ ಇನ್ನೂ ರುಚಿ ಸೂಪರ್ ಅಂದ್ರೆ ಸೂಪರ್ ಹಾಕತಿ ಅದಕ್ಕೆ ನಿಂಬೆ ಹಣ್ಣಿನ ರಸ ಬೇಕಾ ಬೇಕು ನೋಡಿರಿ ಮಂಡಕ್ಕಿ ಈಗ ರೆಡಿ ಇದು ಈಗ ನಾವು ಇದನ್ನ ಇನ್ನೊಂದು ಸ್ವಲ್ಪ ಗಾರ್ನಿಷ್ ಮಾಡೋದೈತಿ ಈಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿವಿ ಇಲ್ಲಿ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಳಕತ್ತೀವಿ ನೋಡ್ರಿ ಬರೀ ಚುರುಮುರಿ ಅಷ್ಟೇ ಇತ್ತು ಚುರುಮುರಿ ಮಂಡಕ್ಕೆ ಅಷ್ಟೇ ಇತ್ತು ಈಗ ನಾವು ಗಾರ್ನಿಷಿಂಗಿಗೆ ಸಣ್ಣ ಶೇವ್ ಹಾಕಿವಿ ಮ್ಯಾಲ ಕೊತ್ತಂಬರಿ ಹಾಕಿವಿ ಪಕ್ಕದಾಗ ಒಂದು ಹಿಂಬೆಯನ್ನು ಇಟ್ಕೊಂಡಿ ಬೇಕಾದ್ರೆ ಹಿಂಡ್ಕೊಂತರ ಅಂತೇಳಿ ನೀವು ಮಾಡ್ರಿ ನಿಮ್ಮ ಮನೆಯಾಗಿನವ್ರಿಗೆಲ್ಲರಿಗೂ ಮಾಡಿ ಕೂಡ್ರಿ ಮತ್ತು ನಮ್ಮ ವೀಡಿಯೋ ಹೆಂಗೆ ಬಂದೈತೆ ಅಂತ ಹೇಳೋದ ಮರಿಬೇಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ನಮಸ್ಕಾರ